ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಗರುಡ ಹಾರಾಡುತ್ತಾ ಮಹಿಳೆಯ ಬಲೆಗೆ ಬಿತ್ತು ನೋಡಿ, ಮತ್ತೆ ಬಲೆಯಿಂದ ಹೊರಬಂದು ಹಾರಾಡಬೇಕು. ಲೈಂಗಿಕ ದೌರ್ಜನ್ಯ ಆರೋಪ ಬಂಧನ. ನೊಂದ ಮಹಿಳೆಗೆ ನ್ಯಾಯ ಕೊಡಿಸುವುದಾಗಿ ನಂಬಿಸಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಕೃಷ್ಣಮೂರ್ತಿ ಕುಲಕರ್ಣಿ ಎಂಬಾತನನ್ನು ವಿದ್ಯಾಗಿರಿ ಪೊಲೀಸರು ಬಂಧಿಸಿದ್ದಾರೆ. ತಾಲೂಕಿನ ಮಹಿಳೆಯೊಬ್ಬರು ತನ್ನ ಗಂಡನ ಕಿರುಕುಳದಿಂದ ಬೇಸತ್ತು ನ್ಯಾಯಕ್ಕಾಗಿ ಗರುಡ ವಾಹಿನಿಯ ಪತ್ರಕರ್ತ ಕೃಷ್ಣಮೂರ್ತಿ ಕುಲಕರ್ಣಿ ಅವರ ಮೊರೆ ಹೋಗಿದ್ದರು. ಇದನ್ನೇ ಬಂಡವಾಳನ್ನಾಗಿಸಿಕೊಂಡ ಆರೋಪಿ ಮಹಿಳೆಯ ಬಂಗಾರದ ಒಡವೆಗಳನ್ನು ರೂಪಾಯಿ 120,000 ಒತ್ತೆ ಇರಿಸಿ ಆಕೆಗೆ 50,000 ಕೊಟ್ಟು ಉಳಿದ ಹಣವನ್ನು ಲಪಟಾಯಿಸಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇದಲ್ಲದೆ ಆರೋಪಿಯು ಕೆಲಸ ಕೊಡಿಸುವುದಾಗಿ ನಂಬಿಸಿ ತನ್ನ ಮನೆಗೆ ಕರೆದೊಯ್ದು 3 ಬಾರಿ ಅತ್ಯಾಚಾರ ಎಸಗಿದ್ದಾನೆ ಎಂದು ಆರೋಪಿಸಿ ಮಹಿಳೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನಾನು ಇದು ನನ್ನ ಮನೆಯವರು ಹೊಡೆದು ಕಳಿಸೋದ್ಕೊಂಡು ಅಲ್ಲಿ ಬಂದಿದ್ದೆ. ಸ್ಟೇಷನಿಗೆ ಬಂದ ಕೂಡಲೇ ಅವರು ನನಗಲ್ಲೇ ಹವಾಲ್ದಾರ ಇಲ್ಲ ನಾನು ರಕ್ಷಣೆ ಕೊಡ್ತಾನೆ ನನಗೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ನನ್ನ ಕಡೆಗೆ 500 ರೂಪಾಯಿ ತೊಗೊಂಡ್ರಿ ಗಾಡಿಗೆ 500 ರೂಪಾಯಿ ತೊಗೊಂಡೆ ಪೆಟ್ರೋಲಿಗೆ ಅಂತೇಳಿ ತೊಗೊಂಡು ಕಾಸ ಆಯಿತು ಸರ್ ಬರೋಮಟ ನಿಂದ್ರಿ ಅಂತಂದ. ಸರ್ ಬರೋಮಟ ನಿಂತೆ ರೀ, ನಾನು ನಿಂತು ಕೂಡಲೇ ಸರ್ ಬರಲೇ ಇಲ್ಲರಿ. ಅವತ್ತು ಮರದೇ ದಿನ ಬಾ ಅಂತಂದ್ರೆ ಮರದೇ ದಿನ ಬಂದೆ ರೀ. ಮರದೇ ದಿನ ಬಂದು ಕೂಡಲೇ ಇಲ್ಲ ಮತ್ತು ನಾನು ಹೆಲ್ಪ್ ಮಾಡ್ತೇನೆ ನನಗೆ ಅಲ್ಲಿ ಗುಡಿ ಐತಲ್ರಿ, ಇಲ್ಲಿ ಹೊಸ ಬಸ್ಟ್ಯಾಂಡ್ ಹತ್ರ ಗುಡಿ ಇದೆಯಲ್ಲ ಆ ಗುಡಿ ಹತ್ರ ಇಳಿ ನಾ ಬರ್ತೇನೆ ಅಂತ ಹೇಳಿದಾರೆ. ನಾ ಯಾಕೆ ಇಳಿಬೇಕ್ರಿ ಇಲ್ಲಿ ಅಂತ ನಾ ಕೇಳಿದೆ ರೀ. ಇವನು ಇಲ್ಲ ನಾನು ನನಗೆ ಏನು ಮಾಡೋಂಗಿಲ್ಲ ಹಂಗೆ ಇಳಿ ಅಂತ ಅಷ್ಟ ಅಂದ ರೀ ನನಗೆ. ಅಂದ್ಕೂಡಲೇ ಸುಮ್ಮನೆ ಹೋದೆ ರೀ, ನಾ ತೊಗೊಂಡೆ ಸುಮ್ಮನೆ ಹೋದಕ್ಲೆ ಹೊಸ ಬಸ್ಟ್ಯಾಂಡ್ ಹತ್ರ ಬಸ್ ಹತ್ತಾಕಂತೆ ಹೋದೆ ರೀ. ನಾ ಬಸ್ ಹತ್ತಿದೆ ರೀ, ಬಸ್ ಹತ್ತಿದ ಕೂಡಲೇ ಅಲ್ಲಿ ಹಂಗೆ ಮಾಡಾಕತ್ತಾರೆ ನನಗೆ ಏನು ನನ್ನ ಬೈಕ್ ಐತೆ ಬಾ ಅಂತೇಳಿ. ಆಯ್ತು ಹೋರಿ, ಅವ ಹವಾಲ್ದಲ್ಲಿ ಸರ್ ಗೊತ್ತಿಲ್ಲ ರೀ ಸರ್ ನನಗೆ. ಅಲ್ಲಿಂದ ಮರ್ದೇ ದಿನ ರೀ ಇಲ್ಲಿ ಇವನ ಹತ್ರ ಬಂದೆ ರೀ, ನಾನು ಇವ ಗರುಡ ಚಾನಲ್ ಸರ್ ಹತ್ರ ಬಂದೆ. ನಾನು ಅವ್ರ ಹತ್ರ ಬರಕೂಡ್ದ ಅಂದ್ರೆ ಅವ ನಾ ಹೆಲ್ಪ್ ಮಾಡ್ತಾನೆ ಅಂತಂದ ರೀ, ಹೆಲ್ಪ್ ಮಾಡ್ತಾನೆ ನಾನು ಹಂಗೆ ಹಿಂಗೆ ಅಂತ ಹೇಳಿದಾರೆ ಇವ ನನಗೆ. ಹೇಳಕ್ಲೇ ಸಂಜೆ ಕಡೆ ಬಾ ಅಮ್ಮ ನೀನು, ಸಂಜೆ ಕಡೆ ಬಂದಿಂದ ನಾನು ಹೆಲ್ಪ್ ಮಾಡ್ತೇನೆ ನಿನಗೆ, ನಾನು ಅಲ್ಲಿ ಒಬ್ಬರ ಮನೆ ಸೇಫ್ಟಿಯಾಗಿ ಇಡ್ತೇನೆ ನೀನು ಅಂತಂದ. ಆಯ್ತು ಅಂತಂದು ಬಂದೆ ರೀ ನಾನು. ಸೇಫ್ಟಿ ಅಂತಂದು ಅಲ್ಲೇ ಸ್ಮಶಾನ ಘಟ್ಟೆಗೆ ಹೋಗಿ ಕಾಕಾದಾಡ್ರಿ, ಅವ್ರ ಮನೆಗೆ ಇಟ್ಟಾರಿ ನಾನು ಸ್ಮಶಾನ ಘಟ್ಟೆ ಒಳಗೆ. ಇಟ್ಟು ಕೂಡಲೇ ಎಲ್ಲ ಟೇಷನ್ ಕರ್ಕೊಂಬಂದಾರಿ, ಟೇಷನ್ ಕರ್ಕೊಂಬಂದು ಅವ ಪೊಲೀಸಿನ ಕಡೆ ಸಾರಿನೂ ಕೈಸಿದ್ದಾರೆ. 5,000 ರೂಪಾಯಿಂದ ಅವ ಟೆಸ್ಟ್ ಇಸ್ಕೊಂಡನು ಗೊತ್ತಿಲ್ಲ ರೀ ನಮಗೆ. ನಮ್ಮ ಕಡೆಗೆ ಮಾತ್ರ 5,000 ರೂಪಾಯಿ ಅಷ್ಟೇ ಇಸ್ಕೊಂಡನಿ ಅಂತಂದಾರೆ ಇವ್ ನನಗೆ. ಆ ರೊಕ್ಕ ಇಸ್ಕೊಂಡು ಕಾಸ ಆಮೇಲೆ ಎಲ್ಲ ಸಾರಿ ಇದು ಕೇಳಿಸಿ ಸುಮ್ಮದಾರಿ, 2 ದಿನ ಸುಮ್ಮಿಟ್ಟಾರಿ. ಹೊಳ್ಳಿಲೆ ನಮ್ಮ ಮನೆಯವ್ರ ಮೇಲೆ ಎಪಾರೆ ಏರ್ಸಿದಾರಿ, ಅವನ ಎಪಾರೆ ಏರ್ಸಿದಾರಿ. ನಮ್ಮ ಮಡಿಯೋಳಪ್ಪ ಜಾಲಿ ಹೇಳಂತ್ರಿ ರೀ ನನ್ನ ಗಂಡನ ಹೆಸರಲ್ಲಿ. ಹಾಂ ಅಲ್ಲಿ ಇದನ್ನು ಮಾಡಿದಾರಿ, ಮಾಡಿಸ್ ಕಾಸ ಇಲ್ಲಿದ್ದಕ್ಕೆ ಬಂದೀವಿ ರೀ. ಬ್ಯಾಂಕಿಗೆ ಕರ್ಕೊಂಡು ಹೋದಾರಿ ಮುತ್ತು ಫೈನಾನ್ಸಿಗೆ. ಮುತ್ತು ಫೈನಾನ್ಸಿಗೆ ನನ್ನ ತಾಳಿ ಚೈನ್ ಆಮೇಲೆ ಜಬಿಕೆ 2 ಉಂಗುರ ಒತ್ತಿ ಇಡಿಸಿದ್ದಾರೆ. ಇಲ್ಲಿ ಒತ್ತಿ ಇಡಿಸಿ 120 ತಗೊಂಡಾರಿ ರೊಕ್ಕ. 120 ನಂದು 50 ನನಗೆ ಕೊಟ್ಟಾರಿ ಅಕೌಂಟಿಗೆ. ಅಕೌಂಟ್ ಮಾಡಿಸಿ ಅವನೇ ಇಟ್ಟಾನ ರೀ, ಆಮೇಲೆ ಉಳಿದಿದ್ದು ತಾನೇ ಇಟ್ಟು ಇಟ್ಕೊಂಡಾನ ರೀ. ಹೊಳ್ಳಿ ಇನ್ನೋರ್ಗೆ ಕೇಳಿದ್ರೆ ಏನು 1 ರೂಪಾಯಿನೂ ಇಲ್ಲರಿ ಮನೆ ಖರ್ಚಿಗೆ. ಅದಕ್ಕೆ ನಾವೇ ಇಲ್ಲ ಮಾಡ್ಕೊಳತ್ತೀವಿ ರೀ, ಹೆಂಗೆ ಮಾಡ್ಕೋತೀವಿ ಅನ್ನೋದು ಗೊತ್ತಿಲ್ಲ ರೀ ನಮಗೆ. ಅವ್ನು ಕಿರ್ಕೋ ಸರ್ ಬರೇ ಈಗ ಇದೆಲ್ಲ ಟೇಷನ್ ಮುಗಿತ್ರಿ ಸರ್, ನಾ ಹೆಲ್ಪ್ ಮಾಡ್ತಾನೆ ಅಂದ ವಕೀಲನು ಇಟ್ಟ ಎಲ್ಲ ಮಾಡಿದಾರೆ ಅವನ ವಕೀಲನ ಇಟ್ಟ ರೀ. ಆಮೇಲೆ ಇಲ್ಲಿ ಎಪ್ಪರೇನು ಹರಿಸಿದ, ಎಪ್ಪರೇದು ಹರಿಸಿ ಒಂದಿನ ಅವ್ರ ಮನೆಗೆ ಕರೆದಾರಿ ಅವ. ನಾ ಎದಕ್ಕೆ ಬರ್ಬೇಕಂತ ಅವ್ರ ಮನೆಗೆ ಅಂತ ಕೇಳಿದಾರೆ. ಏ ನೀ ಬರಲಿಲ್ಲ ನಿನ್ನ ಮಕ್ಳು ಜೀವನ ಹಾಳು ಮಾಡ್ತಾನೆ, ನಿನ್ನ ಜೀವನ ಹಾಳು ನನ್ನ ಮಕ್ಳು ಸಣ್ಣದವಣ್ಣ, ಹಾಂ ನಿನ್ನ ಮಕ್ಳು ಜೀವನ ಹಾಳು ಮಾಡ್ತಾನೆ, ನಿನ್ನ ಜೀವನ ಹಾಳು ಮಾಡ್ತಾನೆ ಅಂತ ಕಿರಿಕಿರಿ ಕೊಡೋದಣ್ಣ. ನನಗೆ ಎಮ್ ಎಲ್ ಎ ಪರಿಚಯ ಇದ್ದಾನೆ, ಕಮಿಷನರ್ ಪರಿಚಯ ಇದ್ದಾರೆ, ಹಿಂಗೆಲ್ಲ ಹೇಳಾದ್ನ ನಾವು. ಅಂದ್ಕೂಡಲೇ ಮತ್ತೆ ಹೆದರಿ ಹೋಗಬೇಕಲ್ಲ, ನನ್ನ ಮಕ್ಳು ಸಣ್ಣದವಲ್ಲಣ್ಣ ಹೆದರಿ ಹೋಗಬೇಕಲ್ಲ. ಏ ಕೊಲ್ತಾನೆ ಮಾಡ್ತಾನೆ ಹಿಂಗೆಲ್ಲ ಹೊಟ್ಟೆ ಹೆದರಿಕೆಣ, ನೀನು ಬಿಡಂಗಿಲ್ಲ ಆದಾಗ ನಾವು ಹೋಗ್ಬೇಕಣ್ಣ ನನ್ನ ಮಕ್ಳು ಕಟ್ಕೊಂಡು ಹಿಂಗೆಲ್ಲ ಅಣ್ಣಕತ್ರ. ಆಯ್ತಂತ ಒಂದಿನ ಹೋದೆ ನಾ ಅವತ್ತು ಮನೆಗೆ, ಒಂದಿನ ಹೋದ್ರೂ ಮತ್ತು ಮರದೇ ದಿನನೂ ಹಂಗೆ ಅಂದ್ರಣ್ಣ ಅವ್ರು. ಒಟ್ಟು ಬಲತ್ಕಾರ ಮಾಡಿದ್ರಿ ಅವತ್ತು ಮನ್ಯಾಗ, ಮರದೇ ದಿನನೂ ಕರ್ಕೊಂಡು ಹೋದ್ರು, ಮರದೇ ದಿನನೂ ಕರ್ಕೊಂಡು ಹೋಗಿ ಮತ್ತೂ ಹಂಗೆ ಮಾಡಿದ್ರಣ್ಣ ಅವರು. 3 ಸರಿ ಅಣ್ಣ, 2 ಸರಿ ಮನೆ ಕಾದ್ರಣ್ಣ, 1 ಸರಿ ಅವರ ಆಫೀಸಿಗೆ ಕರ್ಕೊಂಡು ಹೋಗ್ಯಾರಣ್ಣ. 3 ಸರಿನೂ ಹಂಗೆ ಮಾಡಿದ್ರಣ್ಣ. ಈಗ ನನ್ನ ಥರ ಎಷ್ಟೇನು ಮಕ್ಳಿಗೆ ಮಾಡಿರ್ಬಾರ್ದಣ್ಣ ಅವರು. ಹಾಂ ಅಣ್ಣ ಒಲ್ಲೆ ಅಂತಂದ್ರೆ ಅಣ್ಣ ಅದು ಕೈಲೇ ದುಡಿಯಣ್ಣ, ದುಡಿದ್ರು ನಾನು ಬಾಯಿ ಗಟ್ಟಿ ಕಿಡ್ದು ಮಾಡ್ಯಾರಣ್ಣ. ಹೋಣ ಅಲ್ಲ ಅಪಾರ್ಟ್ಮೆಂಟ್ ಅಲ್ಲಣ್ಣ, ಅದ ಅಲ್ಲಿ ಬಾಯಿ ಆಗ್ಬಾರ್ದು ಅಂತೇಳಿ ಆ ಬಾಯಿ ಹತ್ತಿ ಕಿಡ್ತಾರಣ್ಣ ಅವತ್ತು ನಂದು. ಒಂದಿನ ನನ್ನ ಮಗಳು ಕರ್ಕೊಂಡು ಹೋಗ್ಯಾಣ, ನನ್ನ ಮಗಳಿಗೆ ಟಿ ವಿ ಹಚ್ಚಿ ಫೋನ್ ಹಚ್ಚಿ ಕೊಟ್ಟಣ ನಾವು. ಅವ್ರ ಮನೆಗೆ ಯಾರು ಇಲ್ಲ, ನಾವು ಒಬ್ಬನೇ ಇರ್ತಾನ. ಅವಾಗ ಕಂಪ್ಲೇಂಟ್ ಮಾಡೋಕೆ ಹೆದರಿಕೆ ಹಾಕ್ತಿದ್ನಲ್ಲ ರೀ, ಅವ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹೆದರ್ಸ್ತಿದ್ನಲ್ಲ, ಹೆದರಿಕೆ ಬಂತ್ರಿ ನಮಗೆ. ಅಂದ್ರೆ ಎಲ್ರಿ ನಮಗೆ ನ್ಯಾಯ ಸಿಗ್ಬೇಕು ರೀ, ಈಗ ಇಲ್ಲಿ ನ್ಯಾಯ ಸಿಗ್ಬೇಕಂತ ನಾ ಇಷ್ಟು ಗಟ್ಟಿ ಹೆಂಗೆ ನಿಂತಾನಲ್ರಿ. ಈಗ ಒಂದೇನ ನನ್ನ ಮಕ್ಳು ನೋಡಿದ್ರೆ ಅಗ್ರಿ ಸಣ್ಣೂರಿ ಮತ್ತೀಗ. ಅವ್ನ ಗರುಡ ಇದ್ರ ಮೇಲೆ ರೀ
ಅವ್ನಿಗೆ ನನಗೆ ಮಾಡಿದ್ದು ಅವ್ನಿಗೆ ಶಿಕ್ಷೆ ಆಗ್ಬೇಕಲ್ರಿ ಸರ್, ಶಿಕ್ಷೆ ಆಗ್ಬೇಕಲ್ರಿ. ಇನ್ನೊಬ್ರು ಹೆಣ್ಮಕ್ಳಿಗೆ ಆಗ್ಬಾರ್ದಲ್ರಿ ಆ ರೀತಿ. ಈಗ ನನಗೆ ಮಾಡ್ತಾನ್ರಿ, ನಾಳೆ ನನ್ನ ಮಕ್ಳಿಗೆ ಮಾಡ್ತಾನ್ರಿ, ಇದೇ ರೀತಿ ಮಾಡ್ಕೊತ ಹೊಂಟ್ರಿ. ನನ್ನ ಹೆಸರು ಮಾದೇವಿ ರೀ, ಗರ್ಗದ ಹತ್ರ ದುಬ್ಬಿದ್ ಬೇಡ್ರಿ.